ಹುಣಸೂರು ವಿಧಾನಸಭಾ ಕ್ಷೇತ್ರ ಅರಸುನಾಡಿನಲ್ಲಿ ಯಾರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ ಯಾರು ಗೆದ್ದು ಬೀಗ್ತಾರೆ ಯಾವ ಪಕ್ಷ ಅಲ್ಲಿ ಅಧಿಕಾರವನ್ನ ನಡೆಸುತ್ತೆ ಹುಣಸೂರಿನಲ್ಲಿ ಹತ್ತು ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ ಹುಣಸೂರು ವಿಧಾನಸಭಾ ಕ್ಷೇತ್ರ ಎಚ್ ಪಿ ಮಂಜುನಾಥ್ ಕಾಂಗ್ರೆಸ್ನ ಅಭ್ಯರ್ಥಿ ಗಾಲಡಿಯಲ್ಲಿ ಮೂರು ಬಾರಿ ಶಾಸಕರಾಗಿದ್ದಾರೆ ಹಾಗಾದ್ರೆ ಅಲ್ಲಿನ ಟ್ರೆಂಡ್ ಹೇಗಿದೆ ಅಲ್ಲಿನ ಮತದಾರರ ಮನಸ್ಥಿತಿ ಯಾವ ರೀತಿ ಇದೆ ನೋಡ್ತಾ ಹೋಗೋಣ ಹುಣಸೂರು ಕ್ಷೇತ್ರದಿಂದ ಬೆಳಗ್ಗೆಯಿಂದಲೂ ಕೂಡ ಪವರ್ ಟಿವಿಗೆ ಸಾವಿರಾರು ಕರೆಗಳು ಬಂದಿದ್ದಾವೆ ನಿರಂತರವಾಗಿ ಅಲ್ಲಿನ ವಿಧಾನಸಭಾ ಕ್ಷೇತ್ರದ ಮತದಾರರು ಕಾಲ್ ಮಾಡಿದ್ದಾರೆ ಯಾವ ಪಕ್ಷಕ್ಕೆ ಹೆಚ್ಚು ಮತ ಬಂದಿದೆ ಹಾಗಾದ್ರೆ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹುಣಸೂರಿನಲ್ಲಿ ಹೇಗಿದೆ ಟ್ರೆಂಡ್ ಸದ್ಯಕ್ಕೆ ಪಕ್ಷಗಳ ಬಲಾಬಲವನ್ನ ನೋಡ್ತಾ ಹೋಗೋಣ ಮೈಸೂರು ಜಿಲ್ಲೆಯ 11 ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿದೆ ಹುಣಸೂರು ವಿಧಾನಸಭಾ ಕ್ಷೇತ್ರ ಹುಣಸೂರು ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಎಲ್ಲೋ ಪಕ್ಷ ಯಾವುದು ಹಾಗಾದ್ರೆ ಇಂದಿನ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಮೊದಲ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್ ಅನ್ನು ಗಮನಿಸ್ತಾ ಇದ್ದೀರಿ 15602 ಬಿಸಿನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸಿನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ ಬಿಸಿನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಎರಡು ಮತಗಳು ಚಲಾವಣೆ ಆಗಿದೆ ಹುಣಸೂರು ಮತದಾರರಿಂದ 14240 ಪುರುಷರು 1354 ಮಹಿಳಾ ಮತದಾರರು ಮತವನ್ನ ಚಲಾಯಿಸಿದ್ದಾರೆ ಹಾಗಾದ್ರೆ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತಗಳು ಇದೆ ನೋಡ್ತಾ ಹೋಗೋಣ ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ ಒಟ್ಟು 32 ಮತಗಳು ಚಲಾವಣೆಗೊಂಡಿದ್ದಾವೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ 300 ಮತಗಳು ಮಾತ್ರ ಸಿಕ್ಕಿರೋದು 286 ಪುರುಷ ಮತದಾರರು 16 ಮಹಿಳೆಯರಿಂದ ಬಿಜೆಪಿಗೆ 300 ಮತ ಸಿಕ್ಕಿದೆ ಜಾತ್ಯಾತೀತ ಜನತಾದಳಕ್ಕೂ ಕೂಡ ಎಷ್ಟು ಮತ ಸಿಕ್ಕಿದೆ ಅಂತ ನೋಡ್ತಾ ಹೋಗೋಣ 9304 ಮತಗಳು ಜಾತ್ಯಾತೀತ ಜನತಾದಳಕ್ಕೆ ಸಿಕ್ಕಿದೆ 8614 ಪುರುಷರು 690 ಮಹಿಳೆಯರು ಮತವನ್ನ ಚಲಾಯಿಸಿದ್ದಾರೆ 5966 ಮತಗಳು ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆಗೊಂಡಿದ್ದಾವೆ ಅದರಲ್ಲಿ 5316 ಪುರುಷರು 650 ಮಹಿಳೆಯರಿಂದ ಕಾಂಗ್ರೆಸ್ಗೆ ಓಟ್ ಸಿಕ್ಕಿದೆ ಒಟ್ಟಾರೆ ಹುಣಸೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡಾ 38ರಷ್ಟು ಮತಗಳು ದಾಖಲಾಗಿದ್ದು ಬಿಜೆಪಿಯ ಪರವಾಗಿ ಒಟ್ಟು ಶೇಕಡಾ 2ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಇನ್ನು 60ರಷ್ಟು ಮತಗಳು ಜಾತ್ಯತೀತ ಜನತಾದಳ ಪಕ್ಷದ ಪರ ಚಲಾವಣೆಗೊಂಡಿರೋದನ್ನ ಗಮನಿಸಬೇಕು ಇತರ ಅಭ್ಯರ್ಥಿಗಳ ಪರ ಶೇಕಡಾ 0 ಅಂತ ಹೇಳಬಹುದು ಸೋ ಇಲ್ಲಿ ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ವಿರುದ್ಧ 3338 ಮತಗಳ ಅಂತರದಿಂದ ಜೆಡಿಎಸ್ ಪಕ್ಷ ಮುಂದಿದೆ ಒಟ್ಟಾರೆ ಹುಣಸೂರಿನ ಒಂದು ಟ್ರೆಂಡ್ ಅನ್ನು ನೋಡ್ತಾ ಹೋಗೋದಾದ್ರೆ ಜೆಡಿಎಸ್ ಈಗ ಮುನ್ನಡೆಯಲ್ಲಿದೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀರಿ ಹುಣಸೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸಾಧಿಸ್ತಾ ಇದೆ ಹುಣಸೂರು ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಜೆಡಿಎಸ್ ಗೆ ಜನಬೆಂಬಲ ಸಿಗ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಲಿ ಶಾಸಕ ಕಾಂಗ್ರೆಸ್ನ ಮಂಜುನಾಥ್ಗೆ ಹುಣಸೂರಿನಲ್ಲಿ ಹಿನ್ನಡೆಯಾಗಿರೋದನ್ನ ಇಲ್ಲಿ ಗಮನಿಸಬೇಕು ಮೂರು ಬಾರಿ ಶಾಸಕರಾಗಿದ್ರು ಮಂಜುನಾಥ್ ಹುಣಸೂರಿನಲ್ಲಿ ಭಾರಿ ಮುನ್ನಡೆ ಸಾಧಿಸಿದೆ ಜಾತ್ಯಾತೀತ ಜನತಾದಳ ಹರೀಶ್ ಗೌಡ ಜಿಟಿ ದೇವೇಗೌಡರ ಪುತ್ರ ಹರೀಶ್ ಗೌಡ ಹುಣಸೂರಿನಲ್ಲಿ ಈಗ ಕ್ಷೇತ್ರ ಹುಣಸೂರಿನಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ನೇರಾನೇರವಾದಂತಹ ಫೈಟ್ ಇದೆ ಅಂತ ಹೇಳಬಹುದು ಹಾಲಿ ಶಾಸಕ ಮಂಜುನಾಥ್ಗೆ ಜೆಡಿಎಸ್ ಅಭ್ಯರ್ಥಿ ಸೋಲುಣಿಸ್ತಾರ ಹಾಗಿದ್ರೆ ಹುಣಸೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ 38% ಜೆಡಿಎಸ್ 60% ಬಿಜೆಪಿ 2% ಅದರ್ಸ್ 0 ಇಲ್ಲಿ ಸೊ ಇದರಿಂದ ಗೊತ್ತಾಗುತ್ತೆ ಜೆಡಿಎಸ್ ನಿಂದ ಮುಳುಸ್ಕೊಂಡು ಅಲ್ಲಿಗೆ ಬೇರೆ ಪಕ್ಷಕ್ಕೆ ಹೋಗ್ತೀವಿ ಅಂತ ಹೇಳ್ತಿದ್ದಂತಹ ಜಿಟಿ ದೇವೇಗೌಡರು ಈಗ ಅವರ ಮಗನಿಗೂ ಟಿಕೆಟ್ ಅಲ್ಲಿ ಕನ್ಫರ್ಮ್ ಆದಮೇಲೆ ಈಗ ಹರೀಶ್ ಗೌಡರು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಸೊ ಹಾಲಿ ಮಂಜುನಾಥ್ ಏನಾಗಬಹುದು ಸೋಲುಣತಾರ ಸೋಲ್ತಾರ ಇದೆಲ್ಲವೂ ಇದೆ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ನೇರಾನೇರವಾದಂತಹ ಫೈಟ್ ಇದೆ ಸೊ ಜೆಡಿಎಸ್ ಸುಮಾರು 3338 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸೊ ಇಲ್ಲಿ ಕಾಂಗ್ರೆಸ್ ಇನ್ನೂ ಕೂಡ ಹೆಚ್ಚಿನ ಕೆಲಸವನ್ನ ಮಾಡಬೇಕಾಗುತ್ತೆ ಜೆಡಿಎಸ್ ಬಹಳ ಸುಲಭವಾಗಿ ಇಲ್ಲಿ ಗೆಲುವನ್ನ ಸಾಧಿಸಬಹುದಾದಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಬುಲೆಟಿನ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಹೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ